ನಿಮ್ಮ ಅಭಿಮಾನಕ್ಕೆ ಪ್ರೀತಿಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಬೆಳಿಗ್ಗೆ ಕೂಡ ಮಾತಾಡದೆ ನೀವೆಲ್ಲರೂ ಕೂಡ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಾನು ಅರ್ಜಿ ಹಾಕಿರೋದು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ, ನಾನೀಗ ಬಾದಾಮಿನಲ್ಲಿ ಸಿಟ್ಟಿಂಗ್ ಮೆಂಬರ್ ಇದ್ದೀನಿ. ಅಲ್ಲಿ ನಮ್ಮ ಕ್ಷೇತ್ರದ ಜನ ಅಲ್ಲಿ ಕರೀತಾ ಇದ್ದಾರೆ, ವರ್ಣ ಕ್ಷೇತ್ರದಲ್ಲಿ. ಅಲ್ಲಿ ಹೇಳಿದ್ರೆ ಅಲ್ಲಿ ನಿಂತಿರ್ತೀನಿ. ಕೋಲಾರದವರೆಲ್ಲ ಕರೀತಾ ಇದ್ದಾರೆ, ಕೋಲಾರದವ್ರು ಹೇಳಿದ್ರೆ ಅಲ್ಲಿ ನಿಂತಿರ್ತೀನಿ ಹೇಳಿದ್ದೀನಿ. ಯಾಕೆ ನಾನು ಈಗ ಹೇಳಿದೆ ಅಂದ್ರೆ, ನನಗೆ ಅಲ್ಲಿ ಬಂದು ನಿಮ್ ಜೊತೆ ಪ್ರತಿದಿನ ಇರಕ್ ಆಗಲ್ಲ. ಪಾಪ ನೀವೆಲ್ಲ ಬಾದಾಮಿ ಕ್ಷೇತ್ರದ ಜನ ಬಹಳ ಒಳ್ಳೆ ಜನ. ಏಯ್ ಕೇಳಿ, ಕೇಳಕ್ಕಿಲ್ಲ, ನಾನು ಹೋಗ್ತೀನಿ, ಮೂರ್ ಗಂಟೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಸೆಂಬ್ಲಿ ಮತ್ತೆ ಪ್ರಾರಂಭ ಆಗುತ್ತೆ, ಮೂರ್ ಗಂಟೆಗೆ ನಾನೇ ಭಾಷಣ ಮಾಡ್ಬೇಕು. ದಯವಿಟ್ಟು ಕ್ಷಮಿಸ್ಬೇಕು ನೀವೆಲ್ಲರೂ ಕೂಡ. ನಾನು ಅಸೆಂಬ್ಲಿ ಮೂರ್ ಗಂಟೆಗೆ ಹೋಗ್ಲೇಬೇಕು, ಗೊತ್ತಾಯ್ತಾ? ನೀವು ಬಹಳ ಹೊತ್ತು ಮಾತಾಡಕ್ಕಾಗಲ್ಲ. ನಾನೇನ್ ಹೇಳಿದ್ದೀನಿ ಅಂತಂದ್ರೆ, ದಿನನಿತ್ಯ ನಿಮ್ ಕಷ್ಟ ಸುಖ ಕೇಳಕ್ಕಾಗಲ್ಲ. ಪಾಪ ನೀವೆಲ್ಲ ಬಾದಾಮಿ ಕ್ಷೇತ್ರದ ಜನ, ನನಗೆ ಮೈಸೂರಿಂದ ಬಂದವನಿಗೆ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಿ. ನಿಮ್ಮ ಋಣ ತೀರಿಸಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ಗೊತ್ತಾಯ್ತಲ್ಲ? ನನ್ ಮೇಲಿದೆ ನಿಮ್ಮ ಋಣ. ಏ ಕೇಳಿದ್ರಿ, ನೀವೇ ಮಾತಾಡಿದ್ರೆ ಹೆಂಗೆ? ನೀವೆಲ್ಲರೂ ಕೂಡ ಬಂದು ನನಗೆ ಒತ್ತಾಯ ಮಾಡ್ತಾ ಇದ್ದೀರಿ. ನಿಮ್ಮ ಅಭಿಪ್ರಾಯನ ನಾನು ಹೈಕಮಾಂಡ್ಗೂ ಕೂಡ ಹೇಳ್ತೀನಿ. ಯಾಕಂದ್ರೆ ಹೈಕಮಾಂಡ್ ಮತ್ತೆ ಮೀಟಿಂಗ್ ಸೇರೋದು 29 ಆದ್ಮೇಲೆ. ಯಾಕಂದ್ರೆ ACC ಸೆಷನ್ ಇದೆ, 24, 25, 26 ಸೆಷನ್ ಇದೆ. ಅದಾದ್ಮೇಲೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಕರೀತಾರೆ. ಆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಅಲ್ಲಿ ಈ ತರ ಎಲ್ಲ ಬಾದಾಮಿ ಜನ ಎಲ್ಲ ಬಂದು ಒತ್ತಾಯ ಮಾಡಿದ್ರು ಅಂತ ಅಭಿಪ್ರಾಯ ಹೇಳ್ತೀನಿ. ಮತ್ತೆ ನಮ್ಗೆ ಅಲ್ಲಿ ಆಗ್ಲೇ ಅಬ್ಸರ್ವರ್ಸ್ ಗಳೆಲ್ಲ ಇದಾರೆ, ಎಲ್ಲಿ ಅಭ್ಯರ್ಥಿಗಳು ಒಬ್ಬ ಲೋಕಸಭಾ ಸದಸ್ಯರು ಅಬ್ಸರ್ವರ್ಸ್ ಇದಾರೆ, ಅವರು ಕೂಡ ಬೆಳಿಗ್ಗೆ ಬಂದು ಭೇಟಿ ಮಾಡಿದ್ರು, ಅವರು ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಹೋದ್ರು, ಗೊತ್ತಾಯ್ತಾ? ಅವರು ಕೂಡ ನೀವು ಅಲ್ಲೇ ನಿಲ್ಬೇಕು ಅಂತ ಹೇಳ್ತಾರೆ. ಕಷ್ಟ ಸುಖ ಕೇಳಕ್ ಆಗಲ್ಲ. ಪಾಪ ನೀವೆಲ್ಲ ಬಾದಾಮಿ ಕ್ಷೇತ್ರದ ಜನ, ನನಗೆ ಮೈಸೂರಿಂದ ಬಂದವನಿಗೆ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಿ. ನಿಮ್ಮ ಋಣ ತೀರಿಸಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ಗೊತ್ತಾಯ್ತಲ್ಲ? ನನ್ನ ಮೇಲಿದೆ ನಿಮ್ಮ ಋಣ. ಹೇಗೆ ಕೇಳಿದ್ರಿ ಇಲ್ಲಿ? ಕೇಳಕ್ಕೆ ಮುಂಚಿತಾಗಿ ನೀವೇ ಮಾತಾಡಿದ್ರೆ ಹೇಗೆ? ನೀವೆಲ್ಲರೂ ಕೂಡ ಬಂದು ನನಗೆ ಒತ್ತಾಯ ಮಾಡ್ತಾ ಇದ್ದೀರಿ. ನಿಮ್ಮ ಅಭಿಪ್ರಾಯನ ನಾನು ಹೈಕಮಾಂಡ್ಗೂ ಕೂಡ ಹೇಳ್ತೀನಿ. ಯಾಕಂದ್ರೆ ಹೈಕಮಾಂಡ್ ಮತ್ತೆ ಮೀಟಿಂಗ್ ಸೇರೋದು 29 ಆದ್ಮೇಲೆ. ಯಾಕಂದ್ರೆ ACC ಸೆಷನ್ ಇದೆ, 24, 25, 26 ಸೆಷನ್ ಇದೆ. ಅದಾದ್ಮೇಲೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಕರೀತಾರೆ. ಆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಅಲ್ಲಿ ಈ ತರ ಎಲ್ಲ ಬಾದಾಮಿ ಜನ ಎಲ್ಲ ಬಂದು ಒತ್ತಾಯ ಮಾಡಿದ್ರು ಅಂತಕ್ಕಂಥ ಅಭಿಪ್ರಾಯ ಹೇಳ್ತೀನಿ. ಮತ್ತೆ ನಮ್ಗೆ ಅಲ್ಲಿ ಆಗ್ಲೇ ಅಬ್ಸರ್ವರ್ಸ್ ಗಳೆಲ್ಲ ಇದಾರೆ, ಎಲ್ಲಿ ಅಭ್ಯರ್ಥಿಗಳು ಒಬ್ಬ ಲೋಕಸಭಾ ಸದಸ್ಯರು ಅಬ್ಸರ್ವರ್ಸ್ ಇದಾರೆ, ಅವರು ಕೂಡ ಬೆಳಿಗ್ಗೆ ಬಂದು ಭೇಟಿ ಮಾಡಿದ್ರು, ಅವರು ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಹೋದ್ರು, ಗೊತ್ತಾಯ್ತಾ? ಅವರು ಕೂಡ ನೀವು ಅಲ್ಲೇ ನಿಲ್ಬೇಕು ಅಂತ ಹೇಳ್ತಾರೆ, ಅದು ಬೇರೆ ವಿಚಾರ. ನಮ್ಮ ಕಷ್ಟನೂ ನೀವು ಅರ್ಥ ಮಾಡ್ಕೋಬೇಕು. ನನಗೆ ಈಗ 76ನೇ ವಯಸ್ಸು ನನಗೆ, ಮತ್ತೆ ಇದೇ ಕೊನೆ ಚುನಾವಣೆ ನನಗೆ, ಗೊತ್ತಾಯ್ತಾ? ಮತ್ತೆ ನಾನು ಚುನಾವಣೆ ನಿಲ್ಲಲ್ಲ, ರಾಜಕೀಯದಲ್ಲಿ ಇರ್ತೀನಿ ಬಟ್ ಚುನಾವಣೆ ನಿಲ್ಲಲ್ಲ, ಇದು ಕೊನೇ ಚುನಾವಣೆ. ಏ ಕೇಳಪ್ಪ, ಲೈ ಅವನ್ ಯಾಮನವನು, ಕೊನೇ ಚುನಾವಣೆ. ಅದರಿಂದ ಹತ್ತಿರ ಇರ್ತಕ್ಕಂತ ಜಾಗದಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಮನಸ್ಸಿನಲ್ಲಿ, ನಂಬರ್ 1. ನಂಬರ್ 2, ಇಷ್ಟಾದರೂ ಕೂಡ ಹೈಕಮಾಂಡ್ ಅವರು ಎಲ್ಲಿ ಹೇಳ್ತಾರೆ ಅಲ್ಲಿ ನಿಂತ್ಕೋತೀನಿ. ಬಾದಾಮಿಲ್ ನಿಂತ್ಕೊಂಡ್ರು ಬಾದಾಮಿಲ್ ನಿಂತ್ಕೋತೀನಿ. ಏ ಮಾತಾಡಬಾರ್ದು, ಬಾದಾಮಿಲ್ ನಿಂತ್ಕೊಂಡ್ರು ಬಾದಾಮಿಲ್ ನಿಂತ್ಕೋತೀನಿ, ಇಲ್ಲ ಕೋಲಾರದಲ್ಲಿ ನಿಂತ್ಕೊಂಡ್ರು ಕೋಲಾರದಲ್ಲಿ ನಿಂತ್ಕೋತೀನಿ, ವರ್ಣದಲ್ಲಿ ನಿಂತ್ಕೊಂಡ್ರು ವರ್ಣದಲ್ಲಿ ನಿಂತ್ಕೋತೀನಿ, ಗೊತ್ತಾಯ್ತಾ? ನೀವು ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಒಂದು ವೇಳೆ
ನಾನು ಬಾದಾಮಿಯಿಂದ ನಿಲ್ತಿದ್ರು ಕೂಡ ನಾನು ಬಾದಾಮಿ ಶಾಸಕನೇ. ಬಾದಾಮಿಯವ್ರನ್ನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಾದಾಮಿ ಮತಕ್ಷೇತ್ರಕ್ಕೆ ನಿಲ್ಲಬೇಕು, ನಮ್ಮ ಜಿಲ್ಲೆಯಿಂದ ಆರಿಸಿ ಕಳಿಸ್ತಾ ಇದ್ದೀವಿ. ಅವ್ರು ಮಾಡಿದಂತ ಕೆಲಸ, ಮುಖ್ಯಮಂತ್ರಿಗಳಾಗಿ ಮಾಡಿದ ಕೆಲಸ, ಬಾದಾಮಿ ಎಂ ಎಲ್ ಎ ಆಗಿ ಮಾಡಿದ ಕೆಲಸ ಅವ್ರನ್ನ ಕೈ ಹಿಡಿತದೆ. ಜನ ಅವ್ರು ಬಂದ್ರೆ ಸ್ವಾಗತ ಬಯಸ್ತಾ ಇದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಶಕ್ತಿ ಬಂದಂಗ ಆಗ್ತೈತಿ. ಅವ್ರು ಬರೋಕೆ ನಾವು ಕಾಯ್ತೀವಿ. ಹಾಗೂ ಗೆಲುವು ಖಚಿತ, ಸೋಲು ಪ್ರಶ್ನೆನೇ ಇಲ್ಲ. 100% ಗೆದ್ದಿದ್ದಾರೆ. ಅವ್ರ ಜೊತೆ ನಾ ಸಾಹೇಬ್ ಜೊತೆ ಮಾತಾಡಿದ್ರೆ ಸ್ವಲ್ಪ ದೂರ ಆಗತ್ತೆ, ಅಡ್ಡಾಡ ಕಷ್ಟ ಆಗ್ತಿದೆ ಅಂತಕ್ಕಂಥ ಮಾತಾಡಿದ್ರೆ ನಾನು ಮಾತಾಡಿದ್ದೀನಿ ಸಾಹೇಬ್ರಿಗೆ. ಅದ್ರ ಜೊತೆಗೆ ನಮ್ಮ ಬಾದಾಮಿ ಮತ್ತು ಕ್ಷೇತ್ರದವರು ಒಂದು ಬೇಕಾದ ಹೆಲಿಕಾಪ್ಟರ್ ಕೊಡ್ತೀವಿ ಸರ್, ನೀವು ಅಡ್ಡಾಡ್ರಿ ಅಂತೇಳಿ ಹೇಳ್ತಾರೆ. ಒಟ್ಟಾರೆ ಬಾಗಲಕೋಟೆ ಹಾಗೂ ಉತ್ತರ ಕರ್ನಾಟಕದ ಜನತೆ ಸಾಹೇಬ್ರು ಅಲ್ಲಿ ಬಂದರೆ ಹರ್ಷ ಆಗತ್ತೆ ಮತ್ತು ಗೆಲುವು ಜನಾಭಿಪ್ರಾಯ. ಜನರು ಬೇಕಾದಂಥ ನಾಯಕ, ಜನರು ಅವ್ರ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಳಕ, ವಿನಂತಿ ಮಾಡ್ಕೊಳಕ, ಪಕ್ಷದ ಮೇಲೆ ಒತ್ತಡ ಹಾಕಿ ತಮ್ಮ ನಾಯಕ ಇಲ್ಲೇ ಬರಲಿ ಅಂತಕ್ಕಂಥ ಆಸೆಯಿಂದ ಅಲ್ಲಿ ಬಂದಿದ್ದಾರೆ. ನಮ್ಮದು ಆಸೆಯಲ್ಲಿ ಬಾದಾಮಿಗೆ ಬರಬೇಕು, ಬಾದಾಮಿಯಿಂದ